ಬ್ರೇಕ್ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವರೇಟ್ ವಿಭಾಗ ನಿಮ್ಮನೆಯಲ್ಲಿ ಕೈರುಚಿಗೆ ಸ್ವಾಗತ. ಇವತ್ತು ನಾನು ಶ್ರೀಮತಿ ಚೈತ್ರ ಜಗನ್ನಾಥ ಮನೆಯಲ್ಲಿದ್ದೀನಿ. ಅವ್ರಿಗೋಸ್ಕರ ಸ್ಪೆಷಲ್ ಆಗಿ ನಾನು ಅವರೇ ಅಪರೂಪ ಮಾಡ್ಕೊಡ್ತಾ ಇದ್ದೀನಿ. ಇದು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆ ಹಾಕೋಣ, ಚೂರು ನೀರು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಕುದಿಬೇಕು. ಇವಾಗ ಇದು ಚೆನ್ನಾಗಿ ಕುದಿತಿದೆ. ಇವಾಗ ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ. ಈ ಕಡೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ. ಓಕೆ, ಒಂದು ಚಿಟಿಕೆ ಇಂಗು, ಇದಕ್ಕೆ ಸಾಸಿವೆ, ಉದ್ದಿನ ಬೇಳೆ ಒಂಚೂರು, ಕಡಲೆಬೇಳೆ ಒಂಚೂರು. ಬರ್ತಿದ್ಯಾ ಗಮ? ಬರ್ತಾ. ಈಗ ಇದನ್ನು ವಾವ್, ಅವರೇ ಅಪರೂಪ ರೆಡಿಯಾಗಿದೆ. ಭಾಳ ಅಪರೂಪ ಅಂತ ಅವರೇ ಸಿಗೋದು. ತಿನ್ನಕ್ಕೆ ತಯಾರಾಗಿದ್ದೀರಾ? ವೆರಿ ಗುಡ್. ತಗೊಳ್ಳಿ, ಬಿಸಿ ಇದೆ, ಹುಷಾರು. ಇದು ಯಾರು ಹೇಳಲೇ ಇಲ್ಲ ನೀವು? ನನ್ನ ಮಗಳು. ಏನು ಇವಳ ಹೆಸರು? ತನಿಷ್ಕ. ಹಾಯ್ ತನಿಷ್ಕ. ಏನಿನ ಹೆಸರು? ತನಿಷ್ಕಾನ? ಗೋಲ್ಡನ್. ನೀನು ಕಟ್. ನಾನು ಯಾರು ಗೊತ್ತಾ ನಿನಗೆ? ಗೊತ್ತಿಲ್ವಾ? ನಾನು ಯಾರು ಗೊತ್ತಾ? ನನ್ನ ಹೆಸರು ಏನು ಗೊತ್ತಾ? ಬೋಡ ಮಾಮ ಅಂತ ಎಲ್ಲ ಮಕ್ಕಳು ನಾನು ಕರೀದನ್ನು ಹೇಳೋ. ಬೋಡ ಮಾಮ. ನೀನೇನು ಕರಿಬೇಕು ಹೇಳೋ? ಓಕೆ, ಇವತ್ತು ಅವರೇಕಾಯಿ ತಿಂತೀಯಾ? ವೆರಿ ಗುಡ್. ಬಿಸಿ ಇದೆ, ಹುಷಾರು, ನೋಡ್ಕೊತೀನಿ. ಟೇಸ್ಟ್ ಮಾಡಿ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೇಳಿ. ಇಲ್ಲಿ ಇಟ್ಕೊಕಂದ ಇಟ್ಕೊ. ಹಾಂ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿದ್ರೆ ಚೆನ್ನಾಗಿಲ್ಲ. ತುಂಬ ಚೆನ್ನಾಗಿದೆ. ಅದು ಈ ಚಪ್ಪಲದವರಕ್ಕೆ ಬರೀ ಪಲ್ಯ ಮಾಡಿದ್ದು ಗೊತ್ತು, ಸಾ ಕೂಟಲ್ಲಿ ಮಾಡಿ ತಿಂದಿಲ್ಲ. ಇದೇ ಫಸ್ಟ್. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ನಾನು ಒಂಚೂರು ಟೇಸ್ಟ್ ಮಾಡ್ತೀನಿ. ಹಂಗಾರೆ ಹೆಂಗಿದೆ ನೋಡೋಣ. ಅದ್ಭುತವಾಗಿದೆ. ಎಲ್ಲ ತಿಂದಮೇಲೆ ಮೆಣಸಿನ ಒಂದು ಸ್ವಲ್ಪ ಘಾಟ್ ಹೊಡಿಯತ್ತೆ. ಸಖತ್ತಾಗಿದೆ ಅದು. ಅನ್ನದ ಜೊತೆಗೆ, ಚಪಾತಿ ಜೊತೆಗೆ ಎಲ್ಲ ಚೆನ್ನಾಗಿದೆ. ಯಾರು ಮಾಡಿರಲ್ಲ, ಯಾರು ತಿಂದು ಇರಲ್ಲ. ಇವಾಗ ನೀರು ತಿನ್ನಿ. ನೀವು ಹಂಗೆ ಇಟ್ಕೊಂಡ್ಬಿಟ್ರೆ ನಾ ಏನು ಅನ್ಕೋಬೇಕು? ಚೆನ್ನಾಗಿಲ್ಲ ಅಂತ ಅನ್ಕೋಬೇಕು? ನಾನು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು? ಸುಮ್ಮ ಸುಮ್ಮನೆ ತುಂಬ ಚೆನ್ನಾಗಿದೆ. ಹೆಂಗಿದೆ ತನಿಷ್ಕ? ಹಂಗೆ ತಿನ್ನೋಕ್ಕೆ ಸೂಪರ್ ಆಗಿದೆ. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗಮನ ಬರುತ್ತೆ, ಕೇಳಿ. ಎಲೆಲೆ ಎಲೆ ಮರೆಯ ಕಾಯಿ, ಎಲೆಲೆ ಎಲೆ ಮರೆಯ ಕಾಯಿ, ಹಣ್ಣಾಗುವ ತನಕ ಕಾಯಿ. ಚೈತ್ರ ಅವರೇ, ಭಾಳ ಖುಷಿಯಾಯಿತು. ನೀವು ನಮ್ಮ ಕಾರ್ಯಕ್ರಮವನ್ನು ಇಷ್ಟಪಡ್ತೀರಿ ಅಂತ ತಿಳಿದು ನೀವು ನನಗೆ ಪತ್ರ ಬರೆದ್ರಿ, ಅವರೇಕಾಯ್ದನ್ನು ಮಾಡಿಕೊಡಿ, ನನಗೆ ಅವರೇಕಾಯಿ ತುಂಬ ಇಷ್ಟ ಅಂತ ಹೇಳಿದ್ರಿ. ಹಾಗಾಗಿ ನಾನು ಏನೋ ಪ್ರಯೋಗ ಮಾಡಿ ಅವರೇಕಾಯಿ ಅಪರೂಪ ಅಂತ ಒಂದು ಡಿಶ್ ಮಾಡಿಕೊಟ್ಟೆ. ಹೇಗಿತ್ತು ಕೂಟದು? ತುಂಬ ಚೆನ್ನಾಗಿತ್ತು. ಅದು ಅವರೇಕಾಯಲ್ಲಿ ಬರೀ ನಾವು ಮಾಡೋ ಸಾರು ಒಂದು ಮಾಡ್ಕೊಂಡು ತಿಂತಾಯಿದ್ವಿ. ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಥ್ಯಾಂಕ್ ಯು ವೆರಿ ಮಚ್. ನಮ್ಮ ತಂಡದ ಪರವಾಗಿ ನಿಮಗೆ ಬೊಂಬಾಟ್ ಬೋರ್ಡ್ನ ಒಂದು ಪುಸ್ತಕ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅವರೇ ಅಪರೂಪ. ಬೇಕಾಗುವ ಪದಾರ್ಥಗಳು: ಹಿತಕವರೆ 1 ಕಪ್, ಚಪ್ಪರದವರೆಕಾಯಿ 1.5 ಕಪ್, ತೆಂಗಿನ ತುರಿ 1 ಕಪ್, ಬ್ಯಾಡಗಿ ಮೆಣಸಿನಕಾಯಿ 6, ಗುಂಟೂರು ಮೆಣಸಿನಕಾಯಿ 4, ಉದ್ದಿನ ಬೇಳೆ 3 ಚಮಚ, ಜೀರಿಗೆ 1 ಚಮಚ, ಮೆಣಸು 1/2 ಚಮಚ, ಇಂಗು 1/2 ಚಮಚ, ಸಾಸಿವೆ 1 ಚಮಚ, ಎಣ್ಣೆ 1/4 ಕಪ್, ಕರಿಬೇವು 10 ಎಲೆ, ಅರಿಶಿನ 1/4 ಚಮಚ, ಕಡಲೆಬೇಳೆ 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಹೆಸರುಬೇಳೆ 1/2 ಕಪ್. ಮಾಡುವ ವಿಧಾನ: ಪ್ಯಾನ್ಗೆ 1 ಚಮಚ ಎಣ್ಣೆ ಹಾಕಿ ಅದರಲ್ಲಿ 2 ಚಮಚ ಉದ್ದಿನ ಬೇಳೆ, ಜೀರಿಗೆ, ಮೆಣಸು, ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಹುರಿದು ಮಿಕ್ಸಿಗೆ ಹಾಕಿ. ತೆಂಗಿನ ತುರಿಯನ್ನು ಹುರಿದು ಮಿಕ್ಸಿಗೆ ಹಾಕಿ, ಜೊತೆಗೆ ಇಂಗು, ಅರಿಶಿನ, ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಪಾತ್ರೆಗೆ 2 ಟೇಬಲ್ ಚಮಚ ಎಣ್ಣೆ, ಇಂಗು, ಕರಿಬೇವು, ಅವರೆಕಾಳು, ಚಪ್ಪರದವರೆಕಾಯಿ ಹಾಕಿ ಬಾಡಿಸಿ. ನೀರು, ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿ. ನಂತರ ಅದಕ್ಕೆ ರುಬ್ಬಿದ ಮಿಶ್ರಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ ತುಪ್ಪ, ಇಂಗು, ಸಾಸಿವೆ, ಉದ್ದಿನ ಬೇಳೆ, ಕಡಲೆ ಬೇಳೆಯ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದರೆ ಅವರೇ ಅಪರೂಪ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ಎಲ್ಲರೂ ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.